ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರಮಾಸ್ ಮೆನ್ಯು. ಇವತ್ತು ನಾವು ತುಂಬ ಸ್ಪೆಷಲಾಗಿ ಮಶ್ರೂಮ್ ಬಿರಿಯಾನಿ ಹೇಗೆ ಪ್ರಿಪೇರ್ ಮಾಡೋದಂತ ತಿಳಿಯುವ ಮೊದಲು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೇನೆ. ನಾನು ಈ ಒಂದು ಬೌಲ್ನಲ್ಲಿ 200 ಗ್ರಾಮ್ನಷ್ಟು ಮಶ್ರೂಮನ್ನು ತಗೊಂಡಿದ್ದೇನೆ. ಆಮೇಲೆ ಈ ಬೌಲ್ನಲ್ಲಿ ಒಂದು ಬೌಲ್ ಹಾಫ್ ಕುಕ್ಡ್ ಬಾಸ್ಮತಿ ರೈಸನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಈ ಒಂದು ಬೌಲ್ನಲ್ಲಿ ಗೇರುಬೀಜ ಹಾಗೆ ದ್ರಾಕ್ಷಿಯನ್ನು ಸ್ವಲ್ಪ ತಗೊಂಡಿದ್ದೇನೆ. ಈ ಬೌಲ್ನಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೋವನ್ನು ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು. ಆಮೇಲೆ ಇಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಆಮೇಲೆ 3 ಕಾಯಿಮೆಣಸು, 10-12 ಎಸಳಿನಷ್ಟು ಬೆಳ್ಳುಳ್ಳಿ, ಆಮೇಲೆ ಈ ಥರ ಸೈಜಿದ್ದು 1-2 ಪೀಸ್ ಶುಂಠಿ. ಇದರ ಜೊತೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಮೆಣಸಿನ ಹುಡಿ, 1/2 ಸ್ಪೂನ್ ಅರಶಿನ ಹುಡಿ, 1-4 ಸ್ಪೂನ್ ತೆಂಗಿನೆಣ್ಣೆ, 4 ಸ್ಪೂನ್ ದನದ ತುಪ್ಪ ಬೇಕಾಗ್ತದೆ. ಇಷ್ಟೆಲ್ಲವನ್ನು ರೆಡಿ ಮಾಡಿ ಇಟ್ಟುಕೊಂಡು ನಾವು ತುಂಬ ಟೇಸ್ಟಿಯಾದಂತಹ ಮಶ್ರೂಮ್ ಬಿರಿಯಾನಿಯನ್ನು ಪ್ರಿಪೇರ್ ಮಾಡುವ. ಮೊದಲಿಗೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿಮೆಣಸು, ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಪೇಸ್ಟನ್ನು ರೆಡಿ ಮಾಡಬೇಕು. ನಾನು ಇಲ್ಲಿ ಒಂದು ಕಡಾಯಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಆಯ್ತು, ತೆಗೆದು ಇದಕ್ಕೆ ತೆಂಗಿನೆಣ್ಣೆಯನ್ನು ಹಾಕುವ. ಒಂದು 3-4 ಸ್ಪೂನಿನಷ್ಟು ಹಾಕಿಕೊಳ್ಳಿ. ಆಮೇಲೆ ಇದಕ್ಕೆ ದನದ ತುಪ್ಪವನ್ನು ಹಾಕ್ತೇನೆ. 1-4 ಸ್ಪೂನ್ ಹಾಕಿಕೊಳ್ಳಿ. ಇದು ಬಿಸಿಯಾಗಲಿ. ಈಗ ಇದು ಬಿಸಿಯಾಯಿತು, ಇದಕ್ಕೆ ನಾನು 1 ಬೇ ಲೀವ್ಸ್ ಮತ್ತು ಚಕ್ಕೆ ಹಾಗೂ 4 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಆಮೇಲೆ ಇದರ ಮೇಲೆ ನಾನು ಗೇರುಬೀಜ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಗ ಇಟ್ಟುಕೊಳ್ಳಿ. ಸ್ವಲ್ಪ ಇದನ್ನು ಫ್ರೈ ಮಾಡುವ. ನೋಡಿ, ಈಗ ಇದು ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿಯನ್ನು 2 ನಿಮಿಷ ಫ್ರೈ ಮಾಡಿದ್ಮೇಲೆ ನಾವು ಅದಕ್ಕೀಗ ಟೊಮ್ಯಾಟೋವನ್ನು ಹಾಕುವ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಇದನ್ನು ಈ ಥರ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಂಡು ಟೊಮೆಟೋವನ್ನು ಹಾಕಿಕೊಂಡು ನಾನು 2 ನಿಮಿಷ ಫ್ರೈ ಮಾಡಿದೆ. ಈಗ ನಾವು ರೆಡಿ ಮಾಡಿಟ್ಟಂತಹ ಪೇಸ್ಟನ್ನು ಹಾಕುವ. ಇದರ ಮೇಲೆ ನಾವೀಗ 1 ಸ್ಪೂನ್ ಮೆಣಸಿನ ಹುಡಿ, 1/2 ಸ್ಪೂನ್ ಅರಶಿನ ಹುಡಿ, 1 ಸ್ಪೂನ್ ಉಪ್ಪನ್ನು ಹಾಕ್ತೇನೆ, ಸಾಲ್ಟನ್ನು ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಈಗ ನಾವು ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮಶ್ರೂಮನ್ನು ಹಾಕಿಗ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಇದನ್ನು 5 ನಿಮಿಷ ಬೇಯಿಸಬೇಕು. ಮುಚ್ಚಳವನ್ನು ಇಟ್ಟುಕೊಳ್ಳಿ ಈ ಥರ. ನೋಡಿ, 5 ನಿಮಿಷ ಆಯ್ತು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಇದರ ಮೇಲಿಗೆ ನಾವು ರೆಡಿ ಮಾಡಿಟ್ಟಂತಹ ರೈಸನ್ನು ಹಾಕುವ. ಇದರ ಕರೆಕ್ಟಾಗಿ ಇದನ್ನು ಸ್ಪ್ರೆಡ್ ಮಾಡಿ, ಆಮೇಲೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಾವು. ಆಮೇಲೆ 1/2 ಗ್ಲಾಸ್ ನೀರನ್ನು ಈ ಥರ ಹಾಕ್ಕೊಂಡು ಬಿಡಿ. ಆಮೇಲೆ 1-2 ಸ್ಪೂನ್ ದನದ ತುಪ್ಪವನ್ನು ಹಾಕಬೇಕು. ಈ ಥರ ಎಲ್ಲವನ್ನು ಹಾಕಿಕೊಂಡು ಮತ್ತೆ ಮುಚ್ಚಳವನ್ನು ಇಟ್ಟುಕೊಂಡು ಲೋ ಸಿಮ್ನಲ್ಲಿ ಇದನ್ನು 5 ನಿಮಿಷ ನಾವು ಕುಕ್ ಮಾಡಬೇಕು. ಈಗ ನೋಡಿ, 5 ಮಿನಿಟ್ಸ್ ಆಯಿತು. ನನಗೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಸೂಪರ್ ಆದಂತಹ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. 5 ಮಿನಿಟ್ಸ್ ಆದಮೇಲೆ, ಈಗ ಹೀಗೆ ಇರಲಿ ಇದರ ಮುಚ್ಚಳ, 5 ಮಿನಿಟ್ಸ್ ಆದಮೇಲೆ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ
ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.